ಇನ್ನೊಂದು ಬಹು ದಿನಗಳ ಬೇಡಿಕೆ ರೈತರಿಗೆ ನಿರಂತರ ವಿದ್ಯುತ್ ಪೂರೈಕೆ ರೈತರ ಪಂಪ್ಸೆಟ್ಗಳಿಗೆ ತ್ರೀ ಫೇಸ್ ವಿದ್ಯುತ್ ಪೂರೈಕೆ ನಿರಂತರ ಮಾಡಬೇಕು ಅನ್ನೋ ದೊಡ್ಡ ಬೇಡಿಕೆ ಇದೆ ಆವಾಗಿಂದಲೂ ಸೊ ಈ ನಿಟ್ಟಿನಲ್ಲಿ ನಿಮ್ಮ ಇಲಾಖೆ ಅಥವಾ ನೀವು ಯಾವ ಥರ ಒಂದು ವಿಜನ್ ಹೊಂದಿದ್ದೀರಾ ನೋಡಿ ಎರಡು ಸಂಗತಿಗಳನ್ನು ನಾನು ಸ್ಪಷ್ಟ ಮಾಡ್ತೇನೆ ಮೊದಲನೇದು ರೈತರಿಗೆ ಏಳು ಗಂಟೆಗಳ ಕಾಲ ವಿದ್ಯುತ್ತನ್ನು ಅವರ ಕೃಷಿ ಪಂಪ್ಸೆಟ್ಗಳ ಕೊಡಿಕೆ ಕೊಡಲಿಕ್ಕೆ ನಮ್ಮ ಸರ್ಕಾರ ಇವತ್ತು ಬದ್ಧ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿಯವರ ಇರಾದೆಯೂ ಕೂಡ ಅದೇ ಇದೆ ರೈತರಿಗೆ ಏಳು ಗಂಟೆಗಳ ಕಾಲ ವಿದ್ಯುತ್ತನ್ನು ಕೊಡಬೇಕು ಅಂತ ನಿರಂತರವಾಗಿ ಏಳು ಗಂಟೆ ನಮಗೆ ಕೊಡಲಿಕ್ಕೆ ಕಷ್ಟ ಸಾಧ್ಯ ಆದರೆ ಅದನ್ನು ಎರಡು ಹಂತಗಳಲ್ಲಿ ಮೂರು ಹಂತಗಳಲ್ಲಿ ಕೊಡುವಂಥ ಪ್ರಯತ್ನ ನಡೀತಾ ಇದೆ ಕೆಲವು ತಾಲೂಕುಗಳಲ್ಲಿ ಏಳು ಗಂಟೆ ನಮಗೆ ಕೊಡಲಿಕ್ಕೆ ಆಗ್ತಾ ಇಲ್ಲ ಈ ಸತ್ಯವನ್ನು ನಾನು ಒಪ್ಕೊಳ್ತೇನೆ ಆ ರೀತಿಯಾದಂಥ ತಾಲೂಕುಗಳಿಗೂ ಕೂಡ ನಾವು ಇಲಾಖೆಯಲ್ಲಿ ನೂರು ದಿನದ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿದ್ದಾವೆ ಈಗಾಗಲೇ ಡಿಸೆಂಬರ್ ಕೊನೆಯ ಹೊತ್ತಿಗೆ ಇಡೀ ರಾಜ್ಯದಲ್ಲಿ ಎಲ್ಲ ರೈತರ ಪಂಪ್ಸೆಟ್ಗಳಿಗೆ ಏಳು ಗಂಟೆಗಳ ಕಾಲ ವಿದ್ಯುತ್ತನ್ನು ನಾವು ಕೊಡ್ತವೆ ಅದು ಎರಡು ಹಂತಗಳಲ್ಲಿರ್ಬೋದು ಕೆಲವು ಕಡೆಗಳಲ್ಲಿ ಮೂರು ಹಂತಗಳಲ್ಲಿರ್ಬೋದು ನಿರಂತರವಾಗಿ ಏಳು ಗಂಟೆ ಕೊಡಲಿಕ್ಕೆ ನಮಗೆ ಇವತ್ತಿನ ದಿನದಲ್ಲಿ ಕಷ್ಟ ಮುಂದಿನ ದಿನಗಳಲ್ಲಿ ನಾವು ಆಲೋಚನೆ ಮಾಡೋಣ ಇನ್ನೊಂದು ಇನ್ನೊಂದು ನಿಮ್ಮದ ಮಹತ್ವದ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಎಲ್ಲರೂ ನಾವೀಗ ಆಲ್ರೆಡಿ ರೆಡಿಯಾಗಿದ್ದೀವಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಿಕ್ಕೆ ಕನ್ನಡಕ್ಕಾಗಿ ನಾವು ಮಾತಾಡ್ ಮಾತಾಡಿ ಕನ್ನಡ ಹಲವಾರು ವಿಶೇಷ ಅಭಿಯಾನ ಮತ್ತು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಿ ಒಂದು ವಾರ ಕಾಲ ನಡೆಯುವಂಥದ್ದು ಇದು ಕೇವಲ ಒಂದು ಅಭಿಯಾನ ಅಥವಾ ಒಂದು ವಾರದ ಮಟ್ಟಿಗೆ ಸೀಮಿತ ಆಗಿರಬಾರ್ದು ಕನ್ನಡವನ್ನು ನಿಜವಾಗಲೂ ನಾವು ಜನರ ಮನಸ್ಸಿನಲ್ಲಿ ಅವರು ಒಪ್ಕೋಬೇಕು ಅದನ್ನು ನಾವು ಜಾಗೃತಿ ಮಾಡಿಸಬೇಕು ಈ ನಿಟ್ಟಿನಲ್ಲಿ ಸುದೀರ್ಘವಾದಂಥ ಒಂದು ಲಾಂಗ್ ಟರ್ಮ್ ವಿಷನ್ ಏನಾರಿದೆಯಾ ಅಲ್ಲ ನೋಡಿ ಒಂದು ಮಾ ಕನ್ನಡಕ್ಕಾಗಿ ನಾವು ಮತ್ತು ಮಾತಾಡ ಮಾತಾಡೋ ಕನ್ನಡ ಇಲಾಖೆಯಿಂದ ಈ ಅಭಿಯಾನವನ್ನು ತೆಗೆದುಕೊಂಡಿದ್ದೇವೆ ಎಲ್ಲದನ್ನೂ ಕೂಡ ಸರ್ಕಾರ ಮತ್ತು ಇಲಾಖೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವೀಗ ಇದಕ್ಕೊಂದು ಚಾಲನೆಯನ್ನು ಕೊಟ್ಟಿದ್ದೇವೆ ಬಲವಂತವಾಗಿ ಅದನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮ ಇಲಾಖೆ ಉದ್ದೇಶ ಅಲ್ಲ ನಾವು ಜನರ ನಡುವೆ ಹೋಗಬೇಕು ಜನರಿಗೆ ಜಾಗೃತಿಯನ್ನು ಮಾಡಬೇಕು ಕೆಲವು ಒಳ್ಳೆಯ ಸಂಗತಿಗಳನ್ನು ಜನರಿಗೆ ಹೇಳ್ಕೊಟ್ಟದ್ದು ಮಾಡಿಸ್ಬೇಕು ಅನ್ನುವಂಥದ್ದು ಈ ಅಭಿಯಾನದ ಉದ್ದೇಶ ಜನರ ತುಂಬ ಪಾಲ್ಗೊಳ್ಳುವಿಕೆ ಭಾಳ ಪ್ರಮುಖವಾಗಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಆರು ರೀತಿಯಾದಂಥ ಕಾರ್ಯಕ್ರಮ ಮೊದಲನೇದು ನಾಟಕದ ಬಗ್ಗೆ ಪ್ರೀತಿ ಬರಬೇಕು ಸಂಗೀತ ನೃತ್ಯದ ಬಗ್ಗೆ ಪ್ರೀತಿ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಆ ಕಾರ್ಯಕ್ರಮವನ್ನು ಜೋಡಿಸಿದ್ದಾವೆ ಕನ್ನಡದಲ್ಲೇ ಮಾತಾಡಬೇಕು ಕನ್ನಡದಲ್ಲೇ ಬರವಣಿಗೆ ಮಾಡಬೇಕು ಕನ್ನಡದಲ್ಲೇ ವ್ಯವಹರಿಸಬೇಕು ಕುಟುಂಬದ ಸದಸ್ಯರ ಜೊತೆಗೆ ಕನ್ನಡದಲ್ಲಿ ಮಾತಾಡಬೇಕು ದೂರವಾಣಿಯಲ್ಲಿ ಕನ್ನಡದಲ್ಲಿ ಮಾತಾಡಬೇಕು ಕನ್ನಡದಲ್ಲಿ ಸಹಿ ಮಾಡಬೇಕು ಇದು ಪ್ರಾರಂಭ ಆಗಿದೆ ಇದು ಒಂದು ವಾರಕ್ಕೆ ಮುಗಿಯೋದಲ್ಲ ಸಹಿ ಒಂದು ವಾರ ಇವತ್ತು ಕನ್ನಡದಲ್ಲಿ ಮಾಡಿದೆ ಅಂದರೆ ಒಂದು ವಾರ ಬಿಟ್ಟು ಕನ್ನಡದಲ್ಲಿ ಮಾಡಲ್ಲ ಅಂತಲ್ಲ ಒಂದು ಪ್ರಾರಂಭ ಆಗಲಿ ಅಂತ ಕೊನೆ ಪಕ್ಷ ಕುಟುಂಬದ ಸದಸ್ಯರು ತಂದೆ ತಾಯಿ ಮಕ್ಕಳು ಉಳಿದವರೆಲ್ಲರೂ ಕೂಡ ಕನ್ನಡದಲ್ಲಿ ಮಾತಾಡಬೇಕು ಅನ್ನುವಂಥ ಪದ್ಧತಿ ಪ್ರಾರಂಭ ಮಾಡಿ ಅಂತ ಹೇಳಿದ್ದಾವೆ ನಾಲ್ಕನೇದು ಕನ್ನಡದ ಉಡುಪು ಕನ್ನಡದ ಸಂಸ್ಕೃತಿ ಕನ್ನಡದ ಉಡುಗೆ ತೊಡುಗೆಗಳನ್ನು ಇನ್ನಷ್ಟು ಪ್ರೇರೇಪಿಸಬೇಕು ಅನ್ನುವಂಥ ಅಭಿಯಾನವನ್ನು ಕೂಡ ನಾವು ಇದರಲ್ಲಿ ಇದ್ದೇವೆ ಭಾಳ ಪ್ರಮುಖವಾಗಿರುವಂಥದ್ದು ಈ ಅಭಿಯಾನದಲ್ಲಿ ಇಪ್ಪತ್ತೆಂಟನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸಾವಿರಾರು ಜಾಗಗಳಲ್ಲಿ ಕಂಠಗಳಲ್ಲಿ ಸಮೂಹ ಗಾಯನ ಅನ್ನುವಂಥ ಒಂದು ವಿಶೇಷವಾದಂಥ ಕರೆಯನ್ನು ಕೊಟ್ಟಿದ್ದಾವೆ ಕನ್ನಡದ ಮೂರು ಗೀತೆಗಳನ್ನು ಇದರಲ್ಲಿ ಹೇಳಬೇಕು ಅಂತ ಮೊದಲನೇದು ಬಾರಿಸು ಕನ್ನಡ ಡಿಮ್ಡಿಮ ಎರಡನೇದು ಜೋಗದ ಸಿರಿ ಬೆಳಕಿನಲ್ಲಿ ಅನ್ನುವಂಥ ಇನ್ನೊಂದು ಗೀತೆ ಮೂರನೇದು ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕು ಇದು ಮೂರಲ್ಲದೆ ಇನ್ನೂ ನಾಲ್ಕೈದು ಆಗ್ಗ ಆಡ್ಬೋದು ನಮ್ಮದೇನು ಅದಕ್ಕೇನು ವಿರೋಧ ಇಲ್ಲ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಇತಿಹಾಸದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಈ ರೀತಿ ಒಂದು ವಾರಗಳ ಅಭಿಯಾನವನ್ನು ಮೊದಲನೇ ಬಾರಿ ನಾವು ಮಾಡ್ತಾ ಇರುವಂಥದ್ದು ಜನರ ಆಶಯ ಕೂಡ ಹಾಗೂ ನಮ್ಮ ಆಶಯ ಕೂಡ ಇದು ಒಂದು ವಾರ ಅಲ್ಲ ಈ ವರ್ಷ ಇದು ಉರುಳಿಲಿ ಅಂತ ಈ ಕಾರ್ಯ ನಾನು ಹೇಳಿದಂತೆ ಕನ್ನಡಕ್ಕಾಗಿ ನಾವು ಮಾತಾಡ ಮಾತಾಡೋ ಕನ್ನಡ ಭಾಷಣದ ವಸ್ತುನೂ ಅಲ್ಲ ಕಾರ್ಯಕ್ರಮವೂ ಅಲ್ಲ ನಮ್ಮದೊಂದು ಜೀವನ ಪದ್ಧತಿ ಅದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿರುವಂಥ ಒಂದು ವಿಶೇಷವಾದಂಥ ಗುಣ ಅದು ಅದನ್ನು ಮಾಡುವಂಥ ಪ್ರಯತ್ನ ಇವತ್ತಿನ ಆರಂಭ ಆಗಲಿ ಅಂತ ನಿಮ್ಮ ಒಂದು ಅಭಿಯಾನದ ಒಂದು ಭಾಗವಾಗಿ ಶುದ್ಧ ಕನ್ನಡದಲ್ಲಿ ಮಾತಾಡೋದು ತುಂಬ ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ತುಳುವಿನ ಶುದ್ಧ ಕನ್ನಡ ಅನ್ನೋ ಥರ ಟೋಲ್ ಆಗ್ತಾಯಿದೆ ನಾವು ನಾವದರಲ್ಲಿ ತಪ್ಪು ಮಾಹಿತಿ ಬಂದಿದೆ ನಾವು ಹೇಳಿರೋದು ಅನ್ಯ ಭಾಷೆಯನ್ನು ಬಳಕೆ ಮಾಡದೆ ಕನ್ನಡದಲ್ಲಿ ಬೇಡ ಅಂತ ಸ್ಪರ್ಧೆ ಮಾಡಿ ಅಂತ ಒಂದು ಅಂದರೆ ಯುವಕರಿಗೆ ಇದೊಂದು ಪ್ರೇರಣೆ ಸಿಗಲಿ ಅಂತ ಶುದ್ಧ ಕನ್ನಡ ಅಂತಂದರೆ ಇನ್ನೇನೋ ಚರ್ಚೆ ಆಗ್ಬೋದು ನಾನು ಆ ಶಬ್ದ ಬಳಸಲಿಕ್ಕೆ ಹೋಗಲ್ಲ ಅನ್ಯ ಭಾಷೆಯನ್ನು ಬಳಸದೆ ಕನ್ನಡವನ್ನು ಬಳಕೆ ಮಾಡಿ ನಾಡಗೀತೆಯ ಸ್ವರ ಸಂಯೋಜನೆ ಮತ್ತು ದಾಟಿ ಬಗ್ಗೆ ಒಂದು ಸಣ್ಣದಾದಂಥ ಗೊಂದಲ ಇದೆ ಸುಮಾರು ದಿನಗಳಿಂದ ಅಥವಾ ಸುಮಾರು ವರ್ಷಗಳಿಂದ ಆ ಗೊಂದಲ ಇದೆ ಸೊ ನಿಮ್ಮ ಇಲಾಖೆ ಆದಷ್ಟು ಬೇಗ ಇದನ್ನು ಬಗೆಹರಿಸುತ್ತಾ ನೋಡಿ ಗೊಂದಲ ನಮ್ಮ ನಡುವೆ ಇಲ್ಲ ಗೊಂದಲವನ್ನು ಯಾರು ಮಾಡ್ತಿದ್ದಾರೋ ನಂಗೆ ಗೊತ್ತಿಲ್ಲ ಇಲಾಖೆ ಮತ್ತು ಸರ್ಕಾರ ಭಾಳ ಸ್ಪಷ್ಟವಾಗಿದೆ ನಾವು ಯಾವ ಸ್ವರ ಸಂಯೋಜನೆ ಇರಬೇಕು ಮತ್ತು ಅದರ ಕಾಲಮಿತಿ ಎಷ್ಟಿರಬೇಕು ಅನ್ನೋದ್ರ ಬಗ್ಗೆ ಮಾತ್ರ ನಾವು ಉಲ್ಲೇಖ ಮಾಡ್ತಾ ಇದ್ದೇವೆ ಕೆಲವರು ಮೂರು ನಾಲ್ಕು ನಿಮಿಷ ಹೇಳ್ತಾಯಿದ್ರು ಕೆಲವರು ಐದು ನಿಮಿಷ ಹೇಳ್ತಾಯಿದ್ರು ಕೆಲವರು ಸತತವಾಗಿ ಹೇಳ್ತಾ ಇದ್ದಾರೆ ನಾವು ಅದಕ್ಕೊಂದು ಕಾಲಮಿತಿ ಮಾಡಿ ಅಂತ ಹೇಳಿದ್ದೇವೆ ಅದಕ್ಕೊಂದು ಪ್ರೊಫೆಸರ್ ಲೀಲಾವತಿ ಅವರ ಅಧ್ಯಕ್ಷತೆಯಲ್ಲಿ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿತ್ತು ಸಮಿತಿಗೆ ನಮಗೆ ವರದಿಯನ್ನು ಕೊಟ್ಟಿದೆ ಆ ವರದಿ ಇವತ್ತು ಸರ್ಕಾರದ ಚರ್ಚೆಯ ಹಂತದಲ್ಲಿದೆ ಚರ್ಚೆ ಮಾಡಿದ ನಂತರ ಯಾವುದೇ ಸಂದರ್ಭದಲ್ಲಿ ನಾವು ಅದನ್ನು ಪ್ರಕಟ ಮಾಡ್ತೇವೆ ನಮಗೆ ಯಾವುದೇ ಗೊಂದಲ ಇಲ್ಲ ನಾವು ಸ್ಪಷ್ಟ ಇದ್ದೇವೆ ಸಮಿತಿ ಕೊಟ್ಟಂಥ ವರದಿಯನ್ನು ಮುಖ್ಯಮಂತ್ರಿಗಳಿಗೆ ಚರ್ಚೆ ಮಾಡಿ ನಾವು ಪ್ರಕಟ ಮಾಡ್ತೇವೆ ಕನ್ನಡ ಭಾಷೆ ನೆಲ ಜಲ ಸಂಸ್ಕೃತಿ ಇದರ ರಕ್ಷಣೆ ಕನ್ನಡಿಗೆ ತುಂಬ ಮುಖ್ಯ ಜೊತೆಗೆ ನೆರೆಯ ತಮಿಳುನಾಡು ಆಗಿರ್ಬೋದು ಕೇರಳ ಆಗಿರ್ಬೋದು ಅಲ್ಲಿ ಇದ್ದಷ್ಟು ಭಾಷಾ ಪ್ರೇಮವಾಗಲಿ ನಮ್ಮ ಹತ್ರ ಇಲ್ಲ ಕೇಂದ್ರದಲ್ಲೂ ಬಿ ಜೆ ಪಿ ಸರ್ಕಾರ ಇದೆ ಇಲ್ಲೂ ಕೂಡ ಬಿ ಜೆ ಪಿ ಸರ್ಕಾರ ಇದೆ ಆದರೂ ಕೂಡ ಎಲ್ಲೋ ನಮ್ಮ ಫಾರ್ ಎಕ್ಸಾಂಪಲ್ ನಿಮಗೆ ಗಡಿ ವಿವಾದ ಬೆಳಗಾವಿ ಗಡಿ ವಿವಾದ ಬಂದಾಗ ಹೊಗೆನಕಲ್ ವಿವಾದ ಬಂದಾಗ ಮಹದಾಯಿ ವಿವಾದ ಬಂದಾಗ ಸೊ ಎಲ್ಲೋ ಒಂದು ಕಡೆ ಬಿ ಜೆ ಪಿಯವರು ಅಥವಾ ನಮ್ಮ ಸರ್ಕಾರ ಒಂಥರ ಸಾಫ್ಟ್ ಆಗಿರುತ್ತೆ ಕನ್ನಡದ ನೆಲದ ವಿಷಯ ಬಂದಾಗ ಜಲದ ವಿಷಯ ಬಂದಾಗ ನಾವು ಇಡೀ ರಾಜ್ಯದ ಜನ ಪಕ್ಷಭೇದ ಮರೆತು ಒಂದಾಗಿದ್ದೇವೆ ಇದ್ಯಾವುದೋ ಸರ್ಕಾರದ ಪ್ರಶ್ನೆ ಅಲ್ವೇ ಇಲ್ಲ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದೆ ಪಕ್ಕದ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದೆ ಅನ್ನುವ ಕಾರಣಕ್ಕೋಸ್ಕರ ನಮ್ಮ ತನವನ್ನು ನಾವು ಕಳ್ಕೊಳ್ಳಿಕ್ಕೆ ಯಾವತ್ತೂ ಕೂಡ ನಾವು ತಯಾರಿಲ್ಲ ಯಾವುದೇ ರೀತಿಯಾದಂಥ ಈ ರೀತಿಯ ವಿಷಯಗಳು ಬಂದಾಗ ಕರ್ನಾಟಕದ ಹಿತವನ್ನು ಕಾಪಾಡಿಕೊಳ್ಳುವಂಥದ್ದೇ ನಮ್ಮ ಮೊದಲ ಆದ್ಯತೆ ಹಾಗಾಗಿ ನಾವು ದೇಶ ಮೊದಲು ಅನ್ನುವಂಥ ಘೋಷಣೆ ಇಟ್ಕೊಂಡೆ ನಾವು ಹೊರಟಿರೋವಂಥವ್ರು ಹಾಗಾಗಿ ನಮಗೆ ಕನ್ನಡದ ವಿಷಯ ಬಂದಾಗ ನಮಗೆ ಕರ್ನಾಟಕನೇ ಮೊದಲು ನಂತರ ಉಳಿದಂಥ ಸಂಗತಿಗಳೆಲ್ಲದಕ್ಕೂ ಕೂಡ ಹಾಗಾಗಿ ನೀವೇ ನೀವು ಉಲ್ಲೇಖ ಮಾಡಿದಂಥ ಯಾವ್ದಾವ ವಿವಾದದ ಸಂಗತಿಗಳಿದೆ ಆ ಎಲ್ಲ ವಿಷಯಗಳಲ್ಲಿ ಕರ್ನಾಟಕ ನಮ್ಮ ಮೊದಲನೇ ಆದ್ಯತೆ ನಮ್ಮ ರಾಜ್ಯಕ್ಕೆ ತೊಂದರೆ ಆಗದಂತೆ ಎಲ್ಲ ರೀತಿಯ ನಿಲುವುಗಳನ್ನು ನಾವು ತೆಗೆದುಕೊಂಡೇ ತೆಗೆದುಕೊಳ್ತೇವೆ ಗಡಿ ಶಾಲೆಗಳು ಗಡಿ ಕನ್ನಡ ಶಾಲೆಗಳು ಕನ್ನಡ ಶಾಲೆಗಳಲ್ಲಿ ಕೆಲವೊಂದಿಷ್ಟು ಕನ್ನಡ ಶಾಲೆಗಳಲ್ಲಿ ನಾವು ರೀಸೆಂಟಾಗಿ ಒಂದು ವರದಿ ಮಾಡಿದ್ವಿ ಒಬ್ಬರೇ ಶಿಕ್ಷಕರು ಜೊತೆಗೆ ಶಾಲೆಗಳ ಕಟ್ಟಡಗಳು ಸರಿಯಿಲ್ಲ ಗಡಿಯಲ್ಲೇ ಅದಕ್ಕೆ ಆದ್ಯತೆ ಸಿಗ್ತಾಯಿಲ್ಲ ಈ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮ ತಗೋತಾ ಇದ್ದಾರೆ ನೋಡಿ ಕನ್ನಡದ ಪ್ರೇಮ ಯಾವುದೋ ಒಂದು ಇಲಾಖೆಯಿಂದ ಆಗಬೇಕು ಅಂತ ನನಗೇನು ಅನ್ನಿಸ್ತಿಲ್ಲ ಎಲ್ಲ ಇಲಾಖೆಗಳು ಕೂಡ ಅದಕ್ಕೆ ಸಮನ್ವಯತೆ ಸಮನ್ವಯತೆ ಕಾಪಾಡಬೇಕು ವಿಶೇಷವಾಗಿ ಗಡಿ ಜಿಲ್ಲೆಗಳಲ್ಲಿ ಕನ್ನಡದ ಕುರಿತಂಥ ಜಾಗೃತಿಯನ್ನು ನಾವು ಈ ಅಭಿಯಾನದಲ್ಲೂ ಕೂಡ ತೆಗೆದುಕೊಂಡಿದ್ದೇವೆ ಶಿಕ್ಷಣದಲ್ಲಿ ಕನ್ನಡದ ಪ್ರೇಮ ಮತ್ತು ಕನ್ನಡ ಶಾಲೆಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಅನ್ನೋಂಥ ಹಿನ್ನೆಲೆಯಿಂದ ಈಗಾಗಲೇ ಶಿಕ್ಷಣ ಇಲಾಖೆ ಕಾರ್ಯಕ್ರಮಗಳು ಹಾಕ್ಕೊಳ್ತಾ ಇದೆ ಗಡಿ ಅಭಿವೃದ್ಧಿ ಪ್ರಾಧಿಕಾರವು ಕೂಡ ಈ ನಿಟ್ಟಿನಲ್ಲಿ ಬೇರೆ ಬೇರೆ ರೀತಿಯಾದಂಥ ಹೆಜ್ಜೆಗಳನ್ನು ಇಡ್ತಾ ಇದೆ ನಾವೆಲ್ಲರೂ ಕೂಡ ಒಂದು ಸಮನ್ವಯವನ್ನು ಸಾಧಿಸಿ ಎಲ್ಲಿ ಆ ರೀತಿ ಕೊರತೆಗಳು ಕಾಣ್ತಾ ಇದೆ ಅಂತ ಅನ್ನಿಸ್ತಾ ಇದೆಯೋ ಆ ಕೊರತೆಗಳನ್ನು ನೀಗಿಸಿಕೊಳ್ಳುವಂಥ ಪ್ರಯತ್ನವನ್ನು ಖಂಡಿತ ಈ ಸರ್ಕಾರ ಈ ವಿಷಯನ ನಾನು ಯಾಕೆ ಕೇಳಿದೆ ಅಂತಂದರೆ ಈ ಪೋಸ್ಟ್ ಕೋವಿಡ್ ನಂತರ ಸರ್ಕಾರಿ ಶಾಲೆಗಳತ್ತ ಪೇರೆಂಟ್ಸ್ತದೆ ಸಂಖ್ಯೆ ಹೆಚ್ಚು ಬರ್ತದೆ ಸೊ ಆ ನಿಟ್ಟಿನಲ್ಲಿ ನಾವು ಇನ್ನಷ್ಟು ಇದನ್ನು ಸದೃಢಗೊಳಿಸಿದರೆ ನಮ್ದು ಈ ಕಾನ್ವೆಂಟ್ ಪಿಡುಗ ಇನ್ನೊಂದಿದೆಯಲ್ಲ ಅನ್ಯ ಭಾಷೆ ಪ್ರೇಮ ಅದು ತಾನೇ ಸತ್ತು ಹೋಗುತ್ತೆ ಅಲ್ಲ ಒಂದು ಯಾರು ಕನ್ನಡದ ಕುರಿತಂತೆ ಮಾತಾಡ್ತಾರೆ ನಾನು ವಿನಂತಿಸ್ತೇನೆ ಕನ್ನಡದ ಪ್ರೇಮ ಸ್ವಯಂ ಅನುಷ್ಠಾನಗೊಳ್ಬೇಕು ಕನ್ನಡದ ಪ್ರೇಮ ಯಾವುದೋ ವೇದಿಕೆಗೆ ಸೀಮಿತ ಅಲ್ಲ ನಾ ನಾನು ಕನ್ನಡವನ್ನು ಪ್ರೀತಿಸೋದ್ರ ಜೊತೆಯಲ್ಲಿ ನಾನು ಅದನ್ನು ಅನುಷ್ಠಾನಕ್ಕೆ ತರ್ತೇನೆ ನನ್ನ ಮನೆಯಲ್ಲಿ ಆ ರೀತಿಯಾದಂಥ ಪುರುಕು ಪ್ರವೃತ್ತಿಯನ್ನು ಬೆಳೆಸ್ತೇನೆ ಅನ್ನುವಂಥದ್ದು ಆಗಬೇಕು ನೀವು ಊರಿಗೆಲ್ಲ ವೇದ ಅಂತ ಹೇಳಿ ನೀನು ಬೇರೆ ಮಾಡಿದ್ದೀನಿ ಅಂತಂದರೆ ಅದನ್ನು ಒಪ್ಕೊಳ್ಳಿಕ್ಕೆ ನಾವು ತಯಾರಿ ಇಲ್ಲ ಇವತ್ತು ಕನ್ನಡ ಶಾಲೆಗಳು ಬೆಳಿಬೇಕು ಅಂತಾದರೆ ಕನ್ನಡ ಶಾಲೆಗಳ ಸಂಖ್ಯೆ ಆ ಸಂಖ್ಯೆ ಗುಣಗುಣವಾಗಿ ಮೂಲಭೂತ ಸೌಕರ್ಯ ಇದೆಲ್ಲದನ್ನು ಕೂಡ ತಯಾರಿಗಳನ್ನು ಮಾಡ್ಕೋಬೇಕು ಸೊ ಈ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆ ಈಗಾಗಲೇ ಬೇರೆ ಬೇರೆ ರೀತಿಯಂಥ ಆಲೋಚನೆಗಳನ್ನು ಮಾಡ್ತಾಯಿದೆ